ಎಲ್ಲೆಡೆ ಚಾರ್ಲಿ ಹವಾ ಸಿಕ್ಕಾಪಟ್ಟೆ ಜೋರಾಗಿದೆ. ಮನುಷ್ಯ ಮತ್ತು ಒಂದು ಶ್ವಾನದ ನಡುವಿನ ಅನುಬಂಧಕ್ಕೆ ಚಾರ್ಲಿ ಸಿನಿಮಾ ಸೂಪರ್ ಡೂಪರ್ ಎಕ್ಸಾಂಪಲ್ ಆಗಿದೆ. ಒಂದ್ ಕಡೆ ರೀಲ್ ಚಾರ್ಲಿ ಆದ್ರೆ ಮಗದೊಂದು ಕಡೆ ರಿಯಲ್ ಚಾರ್ಲಿನ ಸ್ಟೋರಿ ನಾವು ತೋರಿಸ್ತೀವಿ, ಬನ್ನಿ. ಮೊನ್ನೆ ಮೊನ್ನೆ ರಿಲೀಸ್ ಆದ ಚಾರ್ಲಿ ಸಿನಿಮಾ ನಾಯಿ ಪ್ರಿಯರನ್ನ ಸೆಳೆದಿತ್ತು. ನಮ್ಮನೆಯಲ್ಲೂ ನಾಯಿಯೊಂದು ಇರ್ಲಿ ಅನ್ನೋ ಭಾವ ಮೂಡಿಸಿತ್ತು. ಅದು ಸಿನಿಮಾವಾದ್ರೆ ಇಲ್ಲೊಂದು ರಿಯಲ್ ಕತೆ ಇದೆ. ಇದು ಚಾರ್ಲಿಗಿಂತ ಭಿನ್ನವಾಗಿಲ್ಲ. ಈ ಕಥೆಯ ಹೀರೋ ರಾಜು. ಎಸ್, ಇದು ಬೆಂಗಳೂರಿನ ಸದಾಶಿವನಗರದ ನಾಯಿಯ ಕತೆ. ಐವರು ಫ್ರೆಂಡ್ಸ್ನ ಮುದ್ದಿನ ನಾಯಿ ರಾಜು. ಬೀದಿ ನಾಯಿಗೆ 1,00,000 ರೂಪಾಯಿ ಖರ್ಚು ಮಾಡಿ ಆಪರೇಷನ್. ಬೀದಿ ನಾಯಿಗೆ ಸ್ಪೆಷಲ್ ವೀಲ್ ಚೇರ್. ಸಾಕು ಪ್ರಾಣಿಗಳ ಅನುಬಂಧವೇ ಹಾಗೆ. ನಾವು ಎಷ್ಟು ಪ್ರೀತಿಸ್ತೇವೋ ಅದಕ್ಕಿಂತ ಜಾಸ್ತಿಯೇ ಅದು ನಮಗೆ ಪ್ರೀತಿ ಕೊಡುತ್ತೆ. ಸದಾಶಿವನಗರ ಪಾರ್ಕ್ ಬಳಿ ಇರೋ ಈ ರಾಜು ಅನ್ನೋ ನಾಯಿಯ ಕಥೆನು ಹಾಗೇನೆ. ರಾತ್ರೋರಾತ್ರಿಗೆ ಕಿಡಿಗೇಡಿಗಳು ರಾಜು ಮೇಲೆ ಹಲ್ಲೆ ಮಾಡಿ ಅಪಘಾತ ಮಾಡಿದ್ರು. ಆಗ ಈ ಶ್ವಾನ ಒದ್ದಾಡಿತು, ನರಳಿತು, ಕನಲಿತು. ಆಗ ಇಲ್ಲಿನ 5 ಫ್ರೆಂಡ್ಸ್ ಇದರ ಸೇವೆಗೆ ನಿಂತರು. ಬರೋಬ್ಬರಿ 1,00,000 ಖರ್ಚು ಮಾಡಿ ರಾಜುಗೆ ಶಸ್ತ್ರಚಿಕಿತ್ಸೆ ಮಾಡಿ ಬದುಕಿಸಿದ್ರು. ಶರತ್ ಅವ್ರು ಹಾಕಿರುವ ಎಫರ್ಟ್ ಈ ನಾಯಿಗೆ ಬೆನ್ನು ಇದಾಗಿರೋದಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ, ಬಟ್ ಹೀಸ್ ಪ್ರೂವ್ಡ್. ತಿಂಗಳಿಗೆ ಅವ್ರಿಗೊಂದು ಮಿನಿಮಮ್ 20-25,000 ಖರ್ಚಿದೆ. ಆಪರೇಷನ್ಗೆ 1,00,000 ಆಗಿದೆ. ಎಲ್ಲರೂ ಸೇರಿ ಡೊನೇಷನ್ ಕೊಟ್ಟು ಮಾಡಿದ್ವಿ, ಬಟ್ ಪ್ರತಿ ತಿಂಗಳ ಖರ್ಚು ಅವರೇ ಈಗ ನೋಡ್ತಾ ಇದ್ದಾರೆ. ಅದನ್ನು ಒಂದ್ ದಿವಸ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಏನಾಯ್ತು ಅಂತ ಗೊತ್ತಿಲ್ಲ. ರಾತ್ರಿ ಅದನ್ನ ನಮ್ಮ ರಾಜುನ ಯಾರೋ ಕಿಡಿಗೇಡಿಗಳು ಹೊಡೆದು ಬಿಟ್ಟಿದ್ರು. 2 ದಿವಸ ನಾವೆಲ್ಲ ಹುಡುಕಿದ್ವಿ ಎಲ್ಲಿ ಹೋಗಿದ್ದಾನೆ ಏನಾಗಿದೆ ಅಂತ. ಆಮೇಲೆ ನೋಡಿದ್ವಿ ದಟ್ ಅವ್ನು ಬಿದ್ದೋಗ್ಬಿಟ್ಟಿದ್ದ ಆ್ಯಂಡ್ ಈ ವಾಸ್ ಪ್ಯಾರಲೈಸ್ಡ್. ಶರತ್ ಅವ್ರು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದ್ರು. ರಾಜು ಬಗ್ಗೆ ನಾನು ಸಹ ಒಂದು 2 ಇಯರ್ಸಿಂದ ಪರಿಚಯ ಆಗಿರೋನು. ರಾಜು ಇಲ್ಲೇ ಬರ್ತಾ ಇದ್ರೆ ಆಮೇಲೆ ಅವ್ರ ನಮ್ಮ ಗ್ರೂಪಿಂದ ಅವ್ರು ಗೊತ್ತಾಯಿತು. ಸೊ ಅಲ್ಲಿ ನೋಡ್ತಾ ಇದ್ದ ರಾಜುವಿಗೆ ಸೊ ತುಂಬ ಖುಷಿ ಆಯ್ತು. ನನ್ನ ಮನೇಲಿ ಈ ಥರನೇ ನಾಯಿ ಇದೆ ಅಂದರೆ ನಾನು ವೀಲ್ ಹಾಕಲ್ಲ, ಅದಕ್ಕೆ ಒಂದು ಬೆಲ್ಟ್ ಸೊಂಟಿಯಲ್ಲಿ ಬೆಲ್ಟ್ ಕಟ್ತೀನಿ. ಅವಳು ಈ ಥರನೇ ಇದ್ದಾಳೆ. ಅವಳು ಶಸ್ತ್ರಚಿಕಿತ್ಸೆ ಆದ್ಮೇಲೂ ರಾಜುಗೆ ಬೆನ್ನು ಮುಳೆ ಸರಿಯಾಗ್ಲೇ ಇಲ್ಲ. ನಂತರ ಶರತ್ ಅಂಡ್ ಲಕ್ಷ್ಮಿ ದಂಪತಿ ಜೊತೆಯಾಗಿ ರಾಜುನ ದತ್ತು ಪಡೆದ್ರು. ಅಲ್ಲಿಂದ ಶುರುವಾಯಿತು ಟ್ರಿಪ್. ಚಾರ್ಲಿ ಸಿನಿಮಾದಲ್ಲಿ ಹೀರೋ ಚಾರ್ಲಿನ ಸ್ನೋಗೆ ಕರೆದೊಯ್ಯಲು ಪಣ ತೊಟ್ರೆ, ಇಲ್ಲಿ ರಾಜುವನ್ನು ಊಟಿ ಬೇರೆ ಬೇರೆ ರಾಜ್ಯದ ಗ್ರೀನರಿಗೆಲ್ಲ ಟ್ರಿಪ್ ಕರೆದೊಯ್ತಾರೆ. ಚಿಕ್ಕ ಮರಿಯಿಂದ ನಾನು ಊಟ ಆಗ್ತಾ ಇದೆ, ವಾಕಿಂಗ್ ಬರೋನು. ಇವನ್ ದ ಕಮ್ಯುನಿಟಿ ಫೆಲ್ಟ್ ಇವನ್ನ ಹೆಂಗಾರ ಮಾಡಿ ಉಳಿಸ್ಬೇಕು ಅಂತ. ಸೊ ಹಿಂದೆ ಮುಂದೆ ನೋಡ್ಲಾ ಸರ್ಜರಿ ಮಾಡಿಸಿದ್ವಿ. ಸುಮಾರು ಜನ ಹೇಳಿದ್ರು ಬೀದಿ ನಾಯಿ ಅದು ಇದು ಅಂತ. ಸೊ ನನಗೆ ಬೀದಿ ನಾಯಿ 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 ಅಷ್ಟೇ, ವೆದರ್ ಇಟ್ಸ್ ಅ ಬ್ರೀಡ್ ಆರ್ ಥಿಂಗ್ ಇಟ್ ಡಸಂಟ್ ಮ್ಯಾಟರ್ ಟು ಮೀ. ಇಟ್ಸ್ ಅ ಲೈಫ್, ಇಟ್ ಇಸ್ ಫುಲ್ ಆಫ್ ಲೈಫ್. ಎಲ್ಲ ನಾಯಿ ತುಂಬ ಚೆನ್ನಾಗಿರುತ್ತೆ ಕಾಣಕ್ಕೆ, ಬಟ್ ಐ ಡೋಂಟ್ ನೋ ವೈ ಪೀಪಲ್ ಹ್ಯಾವ್ ದಿಸ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಇಂಡೀಸ್ ಬಿಕಾಸ್ ಇಟ್ಸ್ ಸೋ ಪ್ರಿಟಿ. ವೈ ಕಾಂಟ್ ವಿ ಡೂ ಅ ಮೂವಿ ವಿತ್ ಅನ್ ಇಂಡಿ ಇಲ್ವಾ? So that is, I think, is very important that we need to give indies. They are not street dogs. We put them on the street. You know, they are like any other dogs. So people are scared of street dogs. Adu, that is not right. ಈ ರಾಜುನ ಕಥೆನ ಹತ್ತಿರದಿಂದ ನೀವು ಕೇಳಿ. ನಾವು ಮಕ್ಕಳಾಗ್ಲಿ ಹೆತ್ತವ್ರನ್ನ ಕರ್ಕೊಂಡು ಹೋಗೋದೇ ಕಷ್ಟ ಅಂತದ್ರಲ್ಲಿ ರಾಜು ಈಗ ಉಂಡಾಗಿರೋದು ಇಲ್ಲಿ ನೋಡ್ತಿದ್ದೀರಿ. ನಮ್ಮ ಫ್ಯಾಮಿಲಿಲಿ ಒಬ್ರು ಅಂತ ಹೇಳಿ ಫೀಲ್ ಮಾಡ್ಕೊಳ್ಳೋದಾಗ್ಲಿ, ಅವ್ನು ಟ್ರಾವೆಲ್ ಹೋದ್ರೆ ನಂಗೆ ಸಂತೋಷ ಆಗುತ್ತೆ ಅಂತ ಅನ್ಕೊಳ್ಳೋದಾಗ್ಲಿ, ಅವನು ಅವನು ಅನ್ನೋ ಕನೆಕ್ಷನ್ ಅಲ್ಲೇ ಗೊತ್ತಾಗ್ತದೆ. ಯಾವುದೇ ಸಂಬಂಧ ಶುರುವಾಗಬೇಕು ಅಂತ ಹೇಳಿದ್ರೆ ಗಟ್ಟಿ ಆಗಬೇಕು ಅಂತ ಅಂದರೆ ಬೇಕಾಗಿರೋದು ಕನೆಕ್ಷನ್ ಮಾತ್ರ. ಅದು ಒಂದು ಸಲ ಶುರು ಆಗಿಬಿಟ್ರೆ ಎಷ್ಟೆಲ್ಲ ಸಂತೋಷ ನೀಡುತ್ತೆ ಅನ್ನೋದಕ್ಕೆ ಇದೊಂದು ಪ್ರಕರಣ ಸಾಕ್ಷಿಯಾಗಿದೆ. ಬೆಂಗಳೂರು ಕ್ಯಾಮರಾ ಸನ್ ಬೀರಪ್ಪ ಜೊತೆ ನಂದಿನಿ, ಪಬ್ಲಿಕ್ ಟಿವಿ.